ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಮತ್ತು ಸಂಸದೆ ಸುಮಲತಾ ಅಂಬರೀಶ್ ಅವರ ಸ್ಪರ್ಧೆಗೆ ಮಂಡ್ಯ ವಿಧಾನಸಭಾ ಕ್ಷೇತ್ರ ಸಾಕ್ಷಿಯಾಗಬಹುದು ಅನ್ನೋದರ ಬಗ್ಗೆ ಚರ್ಚೆಗಳು ನಡೆದಿತ್ತು ಈಗ ಆ ಕುತೂಹಲಕ್ಕೆ ಪೂರ್ಣ ವಿರಾಮ ಬಿದ್ದಿದೆ ಯಾಕಂತಂದ್ರೆ ಕೊನೆಯ ಕ್ಷಣದವರೆಗೂ ಕೂಡ ಈ ಕುತೂಹಲ ಇತ್ತು ಈಗ ಆ ಕುತೂಹಲಕ್ಕೆ ತೆರೆ ಬಿದ್ದಿದೆ ಎಚ್.ಡಿ.ಕೆ. ಸ್ಪರ್ಧೆ ಮಾಡಿದರೆ ಕಣಕ್ಕಿಳಿಯೋದಕ್ಕೆ ಸುಮಲತಾ ಅಂಬರೀಶ್ ಅವರು ಸ್ಪರ್ಧೆ ಯೋಚನೆ ಮಾಡಿದ್ರು ಅದಕ್ಕೆ ಬೇಕಾದಂತ ಸಿದ್ಧತೆಯನ್ನು ಮಾಡಿಕೊಂಡಿದ್ರು ಕೊನೆಯ ಗಳಿಗೆವರೆಗೂ ಕೂಡ ಕುತೂಹಲ ಉಳ್ಕೊಂಡಿತ್ತು ಸುಮಲತಾ ಅವರ ನಡೆ ಏನಿರುತ್ತೆ ಅನ್ನೋದರ ಕುತೂಹಲ ಇತ್ತು ಆದರೆ ನಾಮಪತ್ರ ಸಲ್ಲಿಸಿಲ್ಲ ಸುಮಲತಾ ಅಂಬರೀಶ್ ಬಿಜೆಪಿ ಅಭ್ಯರ್ಥಿಯಾಗಿ ನಿರೀಕ್ಷೆಯಂತೆ ಅಶೋಕ್ ಜಯರಾಮ್ ಅವರೇ ನಾಮಪತ್ರವನ್ನು ಸಲ್ಲಿಸಿದ್ದಾರೆ ಮಂಡ್ಯ ತಾಲೂಕು ಕಚೇರಿಯಲ್ಲಿ ಅಶೋಕ್ ಅವರು ನಾಮಪತ್ರವನ್ನು ಸಲ್ಲಿಸಿದ್ದಾರೆ ತಾನು ನಾಮಪತ್ರ ಸಲ್ಲಿಸಿಲ್ಲ ಅಂತ ಸುಮಲತಾ ಅವರು ಕೂಡ ಸ್ಪಷ್ಟನೆಯನ್ನು ನೀಡಿದ್ದಾರೆ ಮಂಡ್ಯ ವಿಧಾನಸಭಾ ಕ್ಷೇತ್ರ ಈ ಬಾರಿ ಕುತೂಹಲದ ಕೇಂದ್ರಬಿಂದುವಾಗುತ್ತೆ ಅನ್ನೋ ಸಾಧ್ಯತೆಗಳ ಬಗ್ಗೆ ಚರ್ಚೆಯಾಗಿತ್ತು ಅದಕ್ಕೆ ಕಾರಣ ಹೆಚ್.ಡಿ. ಕುಮಾರಸ್ವಾಮಿ ಅವರು ಅಲ್ಲಿ ಸ್ಪರ್ಧೆ ಮಾಡುತ್ತಾರೆ ಅಂತ ಯಾಕಂತಂದ್ರೆ ನಿನ್ನೆ ಸಂಜೆವರೆಗೂ ಕೂಡ ಬಿ ಫಾರಂ ಇಶ್ಯೂ ಆಗಿರಲಿಲ್ಲ ಅಲ್ಲಿನ ಅಭ್ಯರ್ಥಿಗೆ ಕೊನೆಗೆ ಅಭ್ಯರ್ಥಿಯನ್ನೇ ಬದಲಾಯಿಸಿದರು ಜಾತ್ಯತೀತ ಜನತಾ ದಳದ ನಾಯಕರು ಶ್ರೀನಿವಾಸ್ ಅವರಿಗೆ ಟಿಕೆಟ್ ಕೈ ತಪ್ಪಿತು ರಾಮಚಂದ್ರ ಅವರಿಗೆ ಟಿಕೆಟ್ ಅನ್ನು ಕೊಟ್ಟರು ಸೋ ಅಲ್ಲಿ ಯಾವುದೇ ರೀತಿಯಲ್ಲಿ ಬದಲಾವಣೆಗಳು ಆಗಲಿಲ್ಲ ಅಂದ್ರೆ ಕುಮಾರಸ್ವಾಮಿ ಅವರು ಬಂದು ಸ್ಪರ್ಧೆ ಮಾಡುವಂತ ಸಾಧ್ಯತೆಗಳು ಅಲ್ಲಿಗೆ ಫುಲ್ ಸ್ಟಾಪ್ ಬಿತ್ತು ಇವತ್ತು ಬೆಳಗ್ಗೆಯೂ ಕೂಡ ಕುಮಾರಸ್ವಾಮಿ ಅವರು ಸ್ಪಷ್ಟಪಡಿಸಿದ್ರು ಇಲ್ಲ ನಾನು ಸ್ಪರ್ಧೆ ಮಾಡೋದಿಲ್ಲ ಅಂತ ಹೇಳಿದ್ರು ಕುಮಾರಸ್ವಾಮಿ ಅವರು ಒಂದು ವೇಳೆ ಸ್ಪರ್ಧೆ ಮಾಡಿದ್ರೆ ಅವರ ವಿರುದ್ಧ ಸುಮಲತಾ ಅವರು ಸ್ಪರ್ಧೆ ಮಾಡೋದಕ್ಕೆ ತಯಾರಾಗಿದ್ರು ಅದಕ್ಕೆ ಬೇಕಾದಂತ ಸಿದ್ಧತೆಯನ್ನು ಮಾಡಿಕೊಂಡಿದ್ರು ಅಂದ್ರೆ ನಾಮಿನೇಷನ್ ಫೈಲ್ ಮಾಡೋದಕ್ಕೆ ಬೇಕಾದಂತ ಸಿದ್ಧತೆಯನ್ನು ಮಾಡಿಕೊಂಡಿದ್ರು ಇವತ್ತು ಮಧ್ಯಾಹ್ನದವರೆಗೂ ಕೂಡ ಕುತೂಹಲ ಇತ್ತು ಒಂದು ವೇಳೆ ಕುಮಾರಸ್ವಾಮಿ ಅವರು ಬಂದ್ರೆ ಸುಮಲತಾ ಅವರು ನಾಮಿನೇಷನ್ ಹಾಕ್ತಾರಾ ಈ ಎಲ್ಲಾ ವಿಚಾರದ ಬಗ್ಗೆ ಚರ್ಚೆ ನಡೆದಿತ್ತು ಆದರೆ ಅದು ಯಾವುದೂ ಆಗಲಿಲ್ಲ ಈಗ ಎಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಬಿದ್ದಿದೆ ಸುಮಲತಾ ಅಂಬರೀಶ್ ಕಂಟೆಸ್ಟ್ ಮಾಡಿಲ್ಲ ಎಚ್.ಡಿ. ಕುಮಾರಸ್ವಾಮಿ ಅವರು ಕೂಡ ಮಂಡ್ಯದಿಂದ ಸ್ಪರ್ಧಿಸಿಲ್ಲ ಸಂಸದೆ ಸುಮಲತಾ ಅಂಬರೀಶ್ ಅವರನ್ನು ನಮ್ಮ ಪ್ರತಿನಿಧಿ ರವಿ ಪಾಂಡವಪುರ ಮಾತನಾಡಿಸಿದ್ದಾರೆ ನೋಡೋಣ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ ಅಶೋಕ್ ಜಯರಾಮ್ ಅವರ ಪರವಾಗಿ ಸುಮಲತಾ ಅಂಬರೀಶ್ ಅವರು ನಾಮಪತ್ರ ಸಲ್ಲಿಕೆಗೆ ಬಂದಿದ್ರು ನಾಮಪತ್ರವನ್ನು ಸಲ್ಲಿಸಿ ಈಗ ಹೊರ ಬಂದಿದ್ದಾರೆ ನಾನು ಅವರ ಜೊತೆ ಇದ್ದೀನಿ ಮಾತಾಡ್ಸ್ತಾ ಹೋಗ್ತೀನಿ ಮೇಡಮ್ ನಾಮಪತ್ರ ಸಲ್ಲಿಸಿದಿರಿ ಅಶೋಕ್ ಜಯರಾಮ್ ಅವರ ಪರವಾಗಿ ಗೆಲುವಿನ ಸನಿಹ ಎಷ್ಟು ಹತ್ರ ಇದೆ ಇನ್ನೇನು ಒಂದು ಕೆಲವೇ ದಿನಗಳಲ್ವಾ ನೀವೇ ನೋಡ್ತೀರಾ ಮೇ 13ಕ್ಕೆ ಖಂಡಿತ ಬಿಜೆಪಿ ಪಕ್ಷ ಮಂಡ್ಯದಲ್ಲಿ ಸ್ವೀಪ್ ಮಾಡುತ್ತೆ ಮೇಡಂ 3 ಗಂಟೆವರೆಗೆ ಡೆಡ್ಲೈನ್ ಕೊಟ್ಟಿದ್ರೆ ನಿಲ್ತೀನಿ ಚುನಾವಣೆಗೆ ಅಥವಾ ಆ ತರದ ಒಂದು ಸೂಚನೆ ತೋರಿಸ್ತಿದ್ರೆ ಸದ್ಯಕ್ಕೆ ಮೇಡಂ ಆ ಒಂದು ಕ್ಲೈಮ್ಯಾಕ್ಸ್ ಆಡಿದ್ರಿ ಚುನಾವಣೆ ಕಾಂಪೀಟ್ ಮಾಡಿಲ್ಲ ಅಂತ ಹೇಳಿದ್ರಿ ಯಾಕೆ ಮೇಡಂ ದಿಢೀರ್ ಆ ತರದ ನಿರ್ಧಾರಗಳು ಬದಲಾದ್ರು ನಾನೇನು ಬದಲಾವಣೆ ಮಾಡಿಲ್ಲ ನನ್ನ ನಿರ್ಧಾರ ಮೊದಲಿಂದಲೂ ಇದೇ ಇತ್ತು ಚುನಾವಣೆ ಅಂದಮೇಲೆ ಒಂದು ಒಂದು ಸ್ಟ್ರಾಟಜೀಸ್ ಅಂತ ಮಾಡೇ ಮಾಡ್ತೀವಿ ಖಂಡಿತ ಅದು ವರ್ಕೌಟ್ ಆಗಿದೆ ಅಂತ ನಿಮಗೆ ಗೊತ್ತಾಗ್ತಿದೆಯಲ್ಲ ಥ್ಯಾಂಕ್ ಯು ಮೇಡಮ್ ಇದಿಷ್ಟು ಸಂಸದ ಸುಮಲತಾ ಅವರ ಮಾತುಗಳು ನನ್ನ ಸ್ಟ್ರಾಟಜಿ ವರ್ಕ್ ಆಗಿದೆ ಎಂಬ ಮಾತುಗಳನ್ನು ಹೇಳ್ತಿದ್ದಾರೆ ಕ್ಯಾಮರಾ ಪರ್ಸನ್ ವಿನಯ್ ಜೊತೆ ರವಿ ಪಾಂಡವಪುರ ನ್ಯೂಸ್ ಫಸ್ಟ್ ಮೈಸೂರು ನ್ಯೂಸ್ ಫಸ್ಟ್ ಪ್ರತಿಕ್ಷಣ